ವೀಕ್ಷಕರೇ, ಇದು ಅನುಗ್ರಹ ಲೇಔಟು, BMRDC ಅಪ್ರೂವ್ಡ್ ಏಕತ ಆಗಿರುವಂಥ ಸೈಟ್ಸು. ನಿಮಗೆ ಮೈಸೂರು ರೋಡಿಂದ ಜಸ್ಟ್ 9 ಕಿಲೋಮೀಟರ್ಸ್ ಆಗುತ್ತೆ, ದೊಡ್ಡಾಲ್ಮರದಿಂದ 2 ಕಿಲೋಮೀಟರ್ಸ್ ಆಗುತ್ತೆ. BMRDC ಅಪ್ರೂವ್ಡ್ ಏಕತ ಸೈಟ್ಸ್ ಇದು, ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ. ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರ ಇನ್ನೊಂದು ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ಕೂಡ ನೆಲಮಂಗ್ಲದಲ್ಲಿರುವಂಥ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರ ಒಂದು ವಿಡಿಯೋ ಕೂಡ ಶೇರ್ ಮಾಡಿದೆ. ಅದು ಯಾರು ವಿಡಿಯೋ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ, ಅದು ಕೂಡ ನೋಡೋದನ್ನ ಮರಿಬೇಡಿ. ನೀವು ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ, ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರ ಇದು ಇನ್ನೊಂದು ಲೇಔಟಿಗೆ ಬಂದಿದ್ದೀನಿ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ದೊಡ್ಡಾಲ್ಮರದಿಂದ ಜಸ್ಟ್ 1 to 2 ಕಿಲೋಮೀಟರ್ಸ್ ಒಳಗಡೆನೆ ಇವರ ಲೇಔಟ್ ಬರುತ್ತೆ. ಇವ್ರದ್ದು ಬಂದ್ಬಿಟ್ಟು BMRDC ಅಪ್ರೂವ್ ಆಗಿರೋಂಥ ಏಕಾತ ಸೈಡ್ಸ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ 12.5 ಎಕರೆಯಲ್ಲಿ ಮಾಡಿರೋಂಥ ಲೇಔಟ್. ಫ್ರೆಂಡ್ಸ್, ಎಲ್ಲ ಕಂಪ್ಲೀಟ್ ಆಗಿ ಆವಾಗಲೇ ಡೆವಲಪ್ ಕೂಡ ಆಗಿದೆ. ನೋಡ್ತಾ ಇದ್ರಲ್ಲ, ಆವಾಗಲೇ ಟಾರ್ ರೋಡ್ ಕೂಡ ಆಗಿದೆ, ವಾಟರ್ ಕನೆಕ್ಷನ್ ಕೂಡ ಇಂಡಿವಿಜುವಲ್ ಸೈಟ್ಸ್ಗೆ ವಾಟರ್ ಕನೆಕ್ಷನ್ ಕೂಡ ಇದೆ, ಎಲೆಕ್ಟ್ರಿಸಿಟಿ ಕೂಡ ಬಂದೆ, ಹಾಗೆ ಸೀವೇಜ್ ಟ್ರೀಟ್ಮೆಂಟ್ ಡ್ರೈನೇಜ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಇವತ್ತು ನಮ್ಮ ಜೊತೆ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಕಡೆಯಿಂದ ಇವತ್ತು ನಮ್ಮ ಜೊತೆ ಯೋಗೇಶ್ ಸರ್ ಅವರು ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ಸರ್ಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ. ಇವತ್ತು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಕಡೆಯಿಂದ ಯೋಗೇಶ್ ಸರ್ ಅವರು ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ. ಹಾಯ್ ಸರ್. ಹಾಯ್ ಮೇಡಮ್. ನಮಸ್ತೆ ಸರ್. ಸರ್, ಹೆಂಗಿದ್ದೀರಾ? ಆರಾಮ್ ಮೇಡಮ್, ನೀವ್ ಹೇಗಿದ್ದೀರಾ? ಸರ್, ಚೆನ್ನಾಗಿದ್ದೀವಿ ಸರ್. ಸರಿ ಮೇಡಮ್. ಸರ್, ಈಗಾಗಲೇ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಇನ್ನೊಂದು ಲೇಔಟ್ ಆವಾಗಲೇ ಒಂದು ವಿಡಿಯೋ ಕೂಡ ಮಾಡಿದೀವಿ, ನೆಲಮಂಗ್ಲ ಅದು. ಸರ್, ಇವತ್ತು ಯಾವ ಲೊಕೇಶನ್ ಬಂದಿದೀವಿ ಸರ್? ನಾವು ಇನ್ನೊಂದು ವಿಡಿಯೋ ಕೂಡ ಮಾಡ್ತಾ ಇದೀವಿ ನಿಮ್ಮ ಲೇಔಟ್ ಅವ್ರದ್ದೆ. ಹೌದು, ನೀವು ಬಂದಿರೋದು ಇವಾಗ ಮೈಸೂರು ರೋಡ್ ಅಲ್ಲಿ ದೊಡ್ಡಾಲ್ಮರ ಹತ್ರ, ನಿಯರ್ ಬೈ ದೊಡ್ಡಾಲ್ಮರ. ಇದು 2 ಕಿಲೋಮೀಟರ್ಸ್ ಆಗುತ್ತೆ. ಈ ಲೇಔಟ್ ಬಂದ್ಬಿಟ್ಟು BMRDC ಅಪ್ರೂವ್ಡ್ ಏಕತ ಆಗಿರುತ್ತೆ. BMRDC ಅಪ್ರೂವ್ ಏಕತ. ಓಕೆ ಸರ್, ಇದು ಕಂಪ್ಲೀಟ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ? ಟೋಟಲ್ 12.5 ಎಕರ್ಸ್ ಇದೆ. 12.5. ಇದು ಬೋರ್ಡ್ ಏನು ಸರ್? ಏನಂದ್ರೆ ಇದು ಆಲ್ಮೋಸ್ಟ್ 4-5 ಮಂತ್ಸ್ ಹಿಂಚೆನೆ ಹಾಕಿರೋದು ಇದು ಬೋರ್ಡ್. ಇದು 12 ಪ್ರಾಜೆಕ್ಟ್ಸ್ ಕಂಪ್ಲೀಟೆಡ್. ಇವಾಗ ಮತ್ತೆ ಇನ್ನ ಒಂದು 3-4 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ. ಎಲ್ಲ ಟೋಟಲ್ ಏನಿದೆ ಇದೆಯೋ
ಯಲಂಕೆಯಿಂದ ನಿಮಗೆ ದೊಡ್ಡಬಳ್ಳಾಪುರ ಹೋಗುವ ರೋಡ್ ಇರ್ಬೋದು, ನೆಲಮಂಗಲ ಇರ್ಬೋದು, ರೈಲ್ವೆ ಕಾಲೋನಿ ಇರ್ಬೋದು, ನೆಲಮಂಗಲ ಸರೌಂಡಿಂಗ್, ಮಾರುತಿ ಎನ್ಕ್ಲೇವ್ ಅನ್ಬಿಟ್ಟು ರಾಜನಕುಂಟೆಯಲ್ಲಿ ಮಾಡಿದ್ವಿ, ಅದಿರ್ಬೋದು, ಈಗ ಹೌರಾ ಎಸ್ಟೇಷನ್ ಅಂತ ಕಿತ್ನಳ್ಳಿ ಮಾಡಿದ್ವಿ, ಅದಿರ್ಬೋದು. ಸೊ ಇವು ಒಂದು 3-4 ಮಂತ್ಸ್ ಮುಂಚೆ ಆಗಿರೋ ಬೋರ್ಡ್, ಇದು 12 ಪ್ರಾಜೆಕ್ಟ್ಸ್ ಆಗಿತ್ತು, ಇವಾಗ ಆಲ್ಮೋಸ್ಟ್ ಒಂದು 16 ಪ್ರಾಜೆಕ್ಟ್ಸ್ ನೋಡ್ತಾ ಇರೋ ಫ್ರೆಂಡ್ಸ್, ಇದು ಇಷ್ಟು ಕಂಪ್ಲೀಟೆಡ್ ಅವಾಗಲೇ 12+ ಅಂತಾನೆ ಹೇಳ್ಬೋದು, 12+ ಪ್ರಾಜೆಕ್ಟ್ಸ್ ಅವಾಗಲೇ ಕಂಪ್ಲೀಟ್ ಕೂಡಾನು ಮಾಡಿದ್ದಾರೆ. ನಿಯರ್ ಬೈ ಇವಾಗ 16 ನಡೀತಾ ಇದೆ, 16 ಪ್ರಾಜೆಕ್ಟ್. ಓಕೆ, ಇವಾಗವರೆಗೂ ಕಂಪ್ಲೀಟ್ ಆಗಿ 15 ಲೇಔಟ್ಸ್ ಆಗಿದೆ ಅಂತ ನಿಮ್ಮ ಕಡೆಯಿಂದ, ಇವಾಗ 16ನೇ ಲೇಔಟ್. ಯಾವುದಾದ್ರೂ ಹೋಗಿ ನೋಡ್ಕೊಂಬರ್ಬೋದು, ಎಲ್ಲ ನೀಟ್ ಆಗಿರುತ್ತೆ, ಕ್ಲಿಯರ್ ಇರುತ್ತೆ, ಕ್ಲಿಯರ್ ಆಗಿರುತ್ತೆ. ಎಲ್ಲ ಬಿಎಂಆರ್ಡಿ ಅಪ್ರೂವ್ಡ್ ಅಲ್ಲ, ಬಿಎಂಆರ್ಡಿ ಅಪ್ರೂವ್ಡ್, ಸಮ್ ಪ್ರಾಜೆಕ್ಟ್ ಮಾತ್ರ ಡಿಸಿ ಕನ್ವರ್ಷನ್. ಡಿಸಿ ಕನ್ವರ್ಷನ್ ಆಗಿದೆ ಸರ್. ಇವಾಗ ಈ ಲೇಔಟ್ಸ್ ಅಲ್ಲಿ ಏನಾದ್ರೂ ಸೈಟ್ಸ್ ಅವೈಲೇಬಲ್ ಇದೆಯಾ ಸರ್? ಇಲ್ಲ ಇಲ್ಲ ಮೇಡಮ್, ನೆಲಮಂಗಲ ಹತ್ರ ಮಾತ್ರ ಇರೋದು, ಬೇರೆ ಕಡೆ ಇಲ್ಲೂ ಇಲ್ಲ. ಇನ್ನೂ ಇಲ್ಲ, ಎಲ್ಲ ಸೋಲ್ಡ್ ಔಟ್ ಆಗೋಗಿದೆ. ನೆಲಮಂಗಲ ಒಂದೇ, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ಬಿಎಂಆರ್ಡಿ ಅಪ್ರೂವ್ಡ್ ಲೇಔಟ್ಸ್ ನೆಲಮಂಗಲದಲ್ಲಿ ಇದೆ. ಓಕೆ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದಲ್ಲ ಸರ್ ನಿಮ್ದು, ಸಪ್ತಗಿರಿ ಪ್ರಮೋಟರ್ಸ್ ಅಂತ ಹೇಳ್ಬೋದು ಸರ್, ಅಲ್ಲೊಂದು ಇದೆ ಅಲ್ವಾ? ಅಲ್ಲಿ ಲೇಔಟ್ ಇದೆ, ಆ ಲೇಔಟ್ ಮಾತ್ರ ಇದೆ. ನೆಕ್ಸ್ಟ್ ಇಲ್ಲಿ ಲೇಔಟ್. ಇವಾಗ ರನ್ನಿಂಗ್ ಇರಲಿರೋದು ಇದು ಮತ್ತೆ ನೆಲಮಂಗಲ. ನೆಲಮಂಗಲ ಸರೌಂಡಿಂಗ್ ಏನಾದ್ರೂ ಬೇಕಂದ್ರೆ ಕಾಲ್ ಮಾಡಿ, ಕಾಲ್ ಮಾಡಿ, ನಮ್ಮ ಹತ್ರ ಸೈಟ್ಸ್ ಅಲ್ಲಿ ಸಿಗುತ್ತೆ. ನೆಲಮಂಗಲದಲ್ಲಿ ಇದೆ, ಲೇಔಟ್ ಅಲ್ಲಿ 1-2 ಸೈಟ್ಸ್ ಉಳ್ಕೊಂಡಿರೋ ಲೇಔಟ್ ಸೈಟ್ ಸಿಗುತ್ತೆ. ಓಕೆ ಸರ್, ಕಂಪ್ಲೀಟ್ ಆಗಿ 12.5 ಎಕರೆ ಅಲ್ವಾ ಸರ್ ಆಗಿರೋದು? 12.5 ಎಕರೆ ಸರ್. ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? 50% ಸೈಟ್ಸ್ ಅವೈಲೇಬಲ್ ಇದೆ ಈಗ. 50% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. 50% ಸೈಟ್ಸ್ ಇದೆ. ಏನೇನ್ ಡೈಮೆನ್ಷನ್ ಅಲ್ಲಿ ಇದೆ ಸರ್ ಇವಾಗ ರೈಟ್ ನೌ ಅವೈಲೇಬಲ್? 40 30 50 40 40, ಮತ್ತೆ 900 square feet, ಮಿನಿಮಮ್ 900 square feet, ಮಿನಿಮಮ್ 900 square feet ಇದೆ. ಹೌದು ಸರ್. ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್ ಈ ಲೊಕೇಶನ್? ಇದು ಲೊಕೇಶನ್ ಮೈಸೂರು ರೋಡ್ ಅಲ್ಲಿ, ನಿಮಗೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ರೈಟ್ ತಗೊಂಡ್ರೆ ರಾಮೋಳಿ ಸಿಗುತ್ತೆ. ರಾಮೋಳಿ ಆದ್ಮೇಲೆ ದೊಡ್ಡಾದ್ಮರ, ದೊಡ್ಡಾದ್ಮರ ಇಂದ ಟುವರ್ಡ್ಸ್ ಚಂದ್ರಪ್ಪ ಸರ್ಕಲ್ ಕಡೆ ಬರ್ತಿದ್ರೆ ರೈಟ್ ಸೈಡ್ ಅಲ್ಲಿ ಇದೆ, ರೈಟ್ ಸೈಡ್ ಅಲ್ಲೇ ಇದೆ. ಸರ್ ಅವಾಗಲೇ ಟಾರ್ ರೋಡ್ ಕೂಡ ಆಗಿದೆ ಸರ್. ಎಷ್ಟು ಫೀಟ್ ಕೊಟ್ಟಿದ್ದೀರಾ ಸರ್? ಎಲ್ಲ 30 ರೋಡ್ ಮೇಡಮ್, 30 ರೋಡ್, ಎಲ್ಲ 30 ರೋಡ್, 2 ರೋಡ್ ಸಿಡಿಪಿ ಮ್ಯಾಪ್ ಅಲ್ಲಿ ನಮ್ದು, ಒಂದು 50 ರೋಡ್, ಅಲ್ಲೊಂದು ರೋಡ್ ಇದೆ, ಅಲ್ಲೊಂದು ರೋಡ್ ಇದೆ, 2 ರೋಡ್, 50 ರೋಡ್, 2 ರೋಡ್ ಮಾತ್ರ 50 ಫೀಟ್ ಕೊಟ್ಟಿದ್ದೀರಾ, ಉಳಿದಿದ್ದೆಲ್ಲ 30 ಫೀಟ್ ರೋಡ್ಸ್. ಅವೆಲ್ಲ ಪ್ಲಾಂಟೇಶನ್ ಕೂಡ ಮಾಡಿದಿರಲ್ವಾ ಸರ್? ಎಲ್ಲ ಇದೆ ಮೇಡಮ್, ಎಲ್ಲ ರೆಡಿ. ಬಿಎಂಆರ್ಡಿ ಅಪ್ರೂವ್ಡ್ ಅಂದ್ರೆ ಏನೇನ್ ಫೆಸಿಲಿಟಿ ಬೇಕೋ ಆಕ್ಚುಲಿ ಎಲ್ಲ ಕೊಟ್ಟಿದೀವಿ. ಡ್ರೈನೇಜ್ ಇಂದ ಇರ್ಬೋದು, ಸೀವೇಜ್ ಇಂದ ಇರ್ಬೋದು, ವಾಟರ್ ಕನೆಕ್ಷನ್ ಇರ್ಬೋದು, ಎಲೆಕ್ಟ್ರಿಸಿಟಿ ಲೈನ್ ಇರ್ಬೋದು, ಎಸ್ಟಿಪಿ ಇರ್ಬೋದು, 2 STP ಇದೆ ನಮ್ಗೆ, 2 STP ಇದೆ. ವಾಟರ್ ಟ್ಯಾಂಕ್ 1.5 ಲಕ್ಷ ಕೆಪಾಸಿಟಿ ವಾಟರ್ ಟ್ಯಾಂಕ್ ಇದೆ, ಎಲ್ಲಾ ತರ ಕನೆಕ್ಷನ್ ಇದೆ. ಮನೆ ಕಟ್ಕೊಂಡು ಇರ್ಬೋದು, ಮನೆ ಕಟ್ಕೊಂಡು ಇರ್ಬೋದು ಸರ್. ಇವಾಗ ಬೇಸಿಕ್ ಕಮ್ಯುನಿಟೀಸ್ ಅಂದ್ರೆ ವಾಟರ್ ಗೇಟರ್ ಎಲ್ಲ ನಿಮ್ದೇ ಇದೆ ಅಲ್ವಾ ಸರ್? ಮೀನ್ಸ್ ನಿಮ್ದು ಸ್ವಂತ ಬೋರ್ ಇದೆಯಾ ಸರ್? ಬೋರ್ ಇದೆ, ಬೋರ್ ಇಂದ ಮತ್ತೆ ವಾಟರ್ ನಿಮ್ಗೆ ವಾಟರ್ ಟ್ಯಾಂಕಿಗೆ ಹೋಗುತ್ತೆ, ಅಲ್ಲಿಂದ ಅವ್ರವ್ರ ಮನೆ ಹೋಗುತ್ತೆ. ಅವಾಗಲೇ ಇಂಡಿವಿಜುವಲ್ ಮಾರ್ಕಿಂಗ್ ಕೂಡ ಮಾಡಿದಿರಲ್ವಾ ಸರ್? ಮಾಡಿದೆ, ಎಲ್ಲ ಕನೆಕ್ಷನ್ ಇದೆ ನೋಡಿ, ಇದೆಲ್ಲ ಪೈಪ್. ಓಕೆ, ಇದೆಲ್ಲ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀರಾ. ಹಾಗೆ ಮೋರಿ ಕೂಡ ಆಗಿದೆ ಅಲ್ವಾ ಸರ್? ಅವಾಗ್ಲೇನೆ ಎಲ್ಲ ಆಗಿದೆ, ಎಲ್ಲ ಆಗಿದೆ. ಸೈಟ್ ನಂಬರ್ಸ್ ಕೂಡ ಅವೆಲ್ಲ ಮೆನ್ಷನ್ ಮಾಡಿದಿರಾ? ಎಲ್ಲ ಆಗಿದೆ, ಟೋಟಲ್ ಡೆವಲಪ್ಮೆಂಟ್ ಮುಗಿದಿದೆ, ಟೋಟಲ್ ಎಲ್ಲ ಫುಲ್ ಮುಗಿದಿದೆ ಸರ್. ಇವಾಗ ಎಲೆಕ್ಟ್ರಿಸಿಟಿ ಸರ್ ಎಲ್ಲ ಆಗಿದೆ, ಎಲ್ಲ ಆಗಿದೆ ಸರ್. ಚಾರ್ಜಿಂಗ್ ಇದೆ, ಲೈಟಿಂಗ್ ಇದೆ, ಟ್ರಾನ್ಸ್ಫಾರ್ಮ್ ಇದೆ. ಓಕೆ, ಆಲ್ರೆಡಿ ಇಮಿಡಿಯೇಟ್ ಕರೆಂಟ್, ನೈಟ್ ಅಲ್ಲಿ ಬಂದ್ರೆ ಕರೆಂಟ್ ಕರೆಂಟ್ ಕಾಣಿಸುತ್ತೆ. ಮೀನ್ಸ್ ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಟು ರಿಜಿಸ್ಟ್ರೇಷನ್? ಹೌದು ಹೌದು ಸರ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಸರ್? ಮಾಡಬಹುದು, ಮಾಡಬಹುದು ಸರ್. ಬಿಎಂಆರ್ಡಿ ಅಪ್ರೂವ್ಡ್ ಏಕತ್ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ, ಇಂಡಿವಿಜುವಲ್ ಸೈಟ್ಸ್ ಆಲ್ರೆಡಿ ಖಾತಾ ಆಗಿ ರೆಡಿ ಇದೆ. ಇಂಡಿವಿಜುವಲ್ ಸರ್, ಎಷ್ಟೋ ಜನ ಕೇಳ್ತಾರೆ ಮೇಡಮ್ ಇಡೀ ಲೇಔಟ್ಗೆನೆ ಒಂದು ಖಾತಾನ, ಇಲ್ಲ ನಮ್ಗೆ ಇಂಡಿವಿಜುವಲ್ ಆಗಿ ಕೊಡ್ತೀರಾ ಅಂತ. ಸುಮಾರು ಜನ ಕನ್ಫ್ಯೂಷನ್ ಇರುತ್ತೆ. ಲಾಸ್ಟ್ ನಿಮ್ಮ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರ ನೆಲಮಂಗಲ ವಿಡಿಯೋ ಮಾಡಿದ್ವಿ, ಅದ್ರಲ್ಲಿ ಕೂಡ ನಾವು ಮೆನ್ಷನ್ ಮಾಡಿದೀವಿ ಇಂಡಿವಿಜುವಲ್ ಆಗಿ ಏ ಖಾತಾ ಕೊಡ್ತಾರ ಅಂತ. ಇದು ಹಂಗೆ ಅಲ್ವಾ ಸರ್? ತೋರಿಸ್ತೀನಿ, ಇಂಡಿವಿಜುವಲ್ ಸೈಟ್ಸ್ ಗೆ ಏ ಖಾತಾ, ಪ್ರತಿ ಸೈಟ್ಗೂ ಖಾತಾ ಇರೋದು ತೋರಿಸ್ತೀನಿ, ಮತ್ತೆ ಫುಲ್ ಬಂಡಲ್ ಇದೆ, ಫುಲ್ ಬಂಡಲ್ ಇದೆ, ಎಲ್ಲ ರೆಡಿ ಇದೆ, ತೋರಿಸ್ತೀನಿ. ಓಕೆ ಸರ್, ಇದು ಇವಾಗ ಯಾರಾದ್ರೂ ಮನೆ ಕಟ್ಟಿಸ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಸರ್, ಇವಾಗ ಏನಾದ್ರೂ ಅವ್ರ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ ಹೇಳಿದ್ರೆ, ಇವಾಗ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಜನ ಬೇಕಾದ್ರೆ ಅವ್ರು ಸ್ಟಾರ್ಟ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನೀರಿಂದ ಫೆಸಿಲಿಟಿ ಎಲ್ಲ ಇದೆ, ಕೊಡ್ತೀವಿ ನೀರು, ಕರೆಂಟ್ ನಾವು ಕೊಡ್ತೀವಿ. ನೀರಿಂದ ಏನು ಎಲ್ಲ ಕಲೆಕ್ಷನ್ ಎಲ್ಲ ನಿಮ್ಗೆ ಕೊಡ್ತೀರಾ? ಕೊಡ್ತೀರಾ? ಓಕೆ ಸರ್, ಇವಾಗ ಆಫೀಸ್ ಎಲ್ಲಿ ಬರುತ್ತೆ ಸರ್ ನಿಮ್ದು? ನೆಲಮಂಗಲದಲ್ಲಿ, ನೆಲಮಂಗಲ ಸೊಂಡಗೋಪ ಸರ್ಕಲ್ ಅಲ್ಲಿ, ಹಾಸ್ಪಿಟಲ್ ಅಪೋಸಿಟ್, ಹರ್ಷ ಹಾಸ್ಪಿಟಲ್ ಅಪೋಸಿಟ್. ಸರ್, ಇವಾಗ ಯಾರಾದ್ರೂ ಬಂದು ಭೇಟಿ ಮಾಡ್ಬೇಕಂದ್ರೆ ಹೆಂಗೆ ಸರ್? ಇಲ್ಲಿ ಸೈಟ್ ಹತ್ರ ಬರ್ಬೋದು, ನಾವು ಸಿಗ್ತೀವಿ, ಇಲ್ಲ ಅಂದ್ರೆ ಆಫೀಸಿಗೂ ಬರ್ಬೋದು. ಆಫೀಸಿಗೂ ಬರ್ಬೋದು, ಇಲ್ಲಿ ನಮ್ಮ ಮ್ಯಾನೇಜರ್ ಇರ್ತಾರೆ, ಮಾರ್ಕೆಟಿಂಗ್ ಮ್ಯಾನೇಜರ್ ಇರ್ತಾರೆ, ಮಾತಾಡ್ತಾರೆ, ಅವ್ರಿಗೆ ಏನ್ ಬೇಕು ಡೀಟೇಲ್ ಎಲ್ಲ ಕೊಡ್ತಾರೆ. ಹಂಗೂ ಇನ್ನ ಎಕ್ಸ್ಟ್ರಾ ಬೇಕಂದ್ರೆ ಆಫೀಸಿಗೆ ಬರ್ಬೋದು, ಆಫೀಸಿಗೆ ಬರ್ಬೋದು. ಸರ್, ಇವಾಗ ಮನೆ ಕಟ್ಟಿಸ್ಕೊಂಡ್ ಬರ್ಬೇಕಂದ್ರೆ ಮೇನ್ ನೋಡೋದು ಬೇಸಿಕ್ ಅಮ್ಯುನಿಟೀಸ್, ಮೀನ್ಸ್ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸು, ಬ್ಯಾಂಕ್ಸು, ಮತ್ತೆ ಡೈಲಿ ಬೇಕಾದಂತ ಗ್ರೋಸರೀಸ್ ಮನೆಗೆ. ಹೌದು, ನಿಯರ್ ಬೈ ಹಿಂಗೆ ಸರ್, ಇಲ್ಲಿ ಕನೆಕ್ಟಿವಿಟಿ ಹೆಂಗಿದೆ ಸರ್? ನಿಯರ್ ಬೈ ಮೇಡಮ್, ಒಂದು ರೋಡ್ ಲೆಫ್ಟಿಗೆ ಹೋದ್ರೆ ರಾಮೋಳಿಗೆ ಹೋಗುತ್ತೆ, ಮತ್ತೆ ಈ ಕಡೆ ಹೋದ್ರೆ ದೊಡ್ಡಾದ್ಮರದಿಂದ, ಮತ್ತೆ ನಿಮ್ಗೆ ಟೋರ್ಸ್ ಚಂದ್ರಪ್ಪ ಸರ್ಕಲ್ ಕಡೆಯಿಂದ ಹೋದ್ರೆ ಮಾಗಡಿ ರೋಡ್ ಸಿಗುತ್ತೆ. ರಾಮೋಳಿ ಆಲ್ರೆಡಿ ನಿಮ್ಗೆ ಸಿಟಿ ತರ ಡೆವಲಪ್ಮೆಂಟ್ ಆಗ್ಬಿಟ್ಟು, ನಿಯರ್ ಬೈ ಕೆಂಪೇಗೌಡ
ಬಿಡಿ ಲೇಔಟ್ ರಾಮವಳ್ಳಿ. ರಾಮವಳ್ಳಿ ನಿಮಗೆ ಸ್ಕೂಲು, ಕಾಲೇಜಸ್, ಬೇಕರಿ, ಏನ್ ಬೇಕು, ಹಾಸ್ಪಿಟಲ್ಸ್ ಎಲ್ಲ ಸಿಗುತ್ತೆ ರಾಮವಳ್ಳಿ. ಎಲ್ಲ ಪ್ರತಿಯೊಂದು ರಾಮವಳ್ಳಿ ಸಿಗುತ್ತೆ. ಮೀನ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 3-3.5 kilometers ಅಲ್ಲಿ ಸ್ಕೂಲು, ಕಾಲೇಜಸ್ ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಸರ್, ಇವಾಗ ನಿಮ್ ಲೇಔಟ್ ಅಲ್ಲಿ ಬಂದ್ವಿ, ಅವಾಗ ಬ್ಯಾಕ್ ಸೈಡ್ ಸುಮಾರು ಮನೆಗಳು ಆಗಿದೆ ಅಲ್ವಾ ಸರ್? ಬಂದಿದೆ ಸುಮಾರು ಮನೆಗಳ ಕನ್ಸ್ಟ್ರಕ್ಷನ್ ಆಗಿದೆ. ಸಮ್ ಲೇಔಟ್ ಸ್ಕೂಲಲ್ಲಿ ಇಂಟೀರಿಯರ್ ಒಳಗಡೆ ಹೋಗ್ಬಿಟ್ಟು ಲೇಔಟ್ ಮಾಡ್ತಾರೆ. ನಿಯರ್ ಬೈ, ವೆರಿ ನಿಯರ್ ಬೈ, ಅದೇ ರೋಡ್, ಆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ಮೇನ್ ರೋಡ್. ಅಲ್ಲೇ ಜಸ್ಟ್ ಒಂದು 200 meters ಬಂದ್ರೆ ನಮ್ ಲೇಔಟ್ ಸಿಕ್ಬಿಡುತ್ತೆ. ಈ ಕಡೆಗೆಲ್ಲ ಮನೆಗಳು ಬಂದಿದೆ, ಜನ ಅಂದ್ರೆ ಆಲ್ರೆಡಿ ಗ್ಯಾದರ್ ಇರ್ತಾರೆ, ಮನೆ ಕಟ್ಕೊಂಡು ಒಬ್ಬರ ಇರ್ಬೇಕಲ್ಲ, ಎಲ್ಲೋ ಅಲೋನ್ ಆಗಿರ್ಬೇಕಲ್ಲ ಅಂತ ಏನಿಲ್ಲ, ಆರಾಮಾಗಿ ಎಷ್ಟು ಕೆಪಾಸಿಟಿ ಇದೆ ಸರ್ ಇದು? 1.5 lakhs ಇದೆ. ಮೀನ್ಸ್ ಎಲ್ಲರಿಗೂ ಸೈಟ್ಸ್ಗಳು ಸಾಕಾಗುತ್ತೆ, ಅವೈಲೇಬಲ್ ಸಿಗುತ್ತೆ. ಮೀನ್ಸ್ ಆರಾಮಾಗಿ ಎಷ್ಟು ಒಂದ್ ದೊಡ್ಡ ಲಾರಿ, ಒಂದು ಮೂರು ಲಾರಿ ಓಡಾಡಬಹುದು, ಅಷ್ಟು ಸ್ಪೇಸ್ ಕೊಟ್ಟಿದ್ದೀರಾ. ಸಕ್ಕತ್ತಾಗಿದೆ ಸರ್, ಒಂಥರ ಪ್ರೀಮಿಯಂ ಲೇಔಟ್ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಿರುತ್ತೆ ಇಷ್ಟೊಂದು ಲೇಔಟ್ ವಿಡಿಯೋ ಮಾಡಿರ್ತೀರಾ. ಸಕ್ಕತ್ತಾಗಿದೆ, ಇಲ್ಲ ಪೀಸ್ಫುಲ್ ಆಗಿದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಿಟಿಗೆ ತುಂಬಾ ಹತ್ರ ಇದೆ ಸರ್, ಯಾಕಂದ್ರೆ ಬ್ಯಾಕ್ ಸೈಡ್ ನೋಡಿದ್ರೆ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಇವಾಗ ಮೈಸೂರು ರೋಡ್ ಅಲ್ಲಿ ಅಂತ ಹೇಳಿದ್ರೆ ಮೆಟ್ರೋ ಕನೆಕ್ಟಿವಿಟಿ ಚೆನ್ನಾಗಿದೆ. ಇದರಿಂದ ನಾವು ಕೆಂಗೇರಿಗೆ ಹೋದ್ರೆ ನಾವು ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಚೆಲಗಟ್ಟವರೆಗೂ ಆಲ್ರೆಡಿ ಮೆಟ್ರೋ ಇದೆ. ಚೆಲಗಟ್ಟವರೆಗೂ ಚೆಲಗಟ್ಟದಿಂದ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 9 kilometers ಆಗುತ್ತೆ. 9 kilometers ಅದನ್ನು ಎಲ್ಲ ಸಿಟಿನಲ್ಲಿ ಬಂದಂಗೆ ಆಗುತ್ತೆ. ಈ ರೋಡ್ ಆಕ್ಚುಲಿ ನೆಲಮಂಗ್ಲ ಸಾರಿ ಮೈಸೂರು ರೋಡ್ ಇಂದ ಮಾಗಡಿ ರೋಡ್ 140 degrees ರೋಡ್ ಆಗ್ತಿರೋದು. 140 ಪ್ರಪೋಸ್ಡ್ ಆಗಿದೆ. ಆ ರೋಡ್ ಆಗ್ಬಿಟ್ರೆ ನಿಮ್ಗೆ 10 minutes ಆಗಲ್ಲ, 10 minutes ಈಸಿಯಾಗಿ. ಆಮೇಲೆ ಇದೆಲ್ಲ ಸ್ವಲ್ಪ ಗ್ರೀನರಿ, ಗ್ರೀನರಿ ದೊಡ್ಡ ಮರ ಸರೌಂಡಿಂಗ್ ನರ್ಸರಿಗಳೆಲ್ಲ ಇದೆಯಲ್ಲ, ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ. ಲೇಔಟ್ ತುಂಬಾ ಚೆನ್ನಾಗಿದೆ. ಸೊ ಇದು ಏನಂದ್ರೆ ಕೆಂಪೇಗೌಡ ಲೇಔಟ್ ಏನಿದೆ ಅಲ್ಲಿ ಇನ್ಕ್ರೀಸ್ ಆಗಿದೆ ನಿಮ್ಗೆ ರೈಟ್, ಇಲ್ಲಿ ಇನ್ಕ್ರೀಸ್ ಆಯ್ತು. ಕೆಂಪೇಗೌಡ ಲೇಔಟ್ ಅಲ್ಲಿ ಇವಾಗ ಇಲ್ಲಿಂದ ಒಂದು ಜಸ್ಟ್ 3 kilometers ಆಗುತ್ತೆ ಕೆಂಪೇಗೌಡ ಲೇಔಟ್, ನಾಡಪ್ರಭು ಕೆಂಪೇಗೌಡ ಲೇಔಟ್ ಏನಿದೆ ಅದು ಇವಾಗ 7000 ರನ್ನಿಂಗ್ ಇದೆ, 7500. ಅಲ್ಲಿಂದ ಜಸ್ಟ್ 3 kilometers ಬಂದ್ರೆ ನಮ್ ಲೇಔಟ್ ಸಿಗುತ್ತೆ. ಇಲ್ಲಿ ನಿಮಗೆ ಪ್ರೈಸ್ ಅಲ್ಲಿ ಸಿಗುತ್ತೆ, ಅವರಿಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಲ್ವಾ, ರೀಸನಬಲ್ ಪ್ರೈಸ್ ಅಂತಾನೆ ಸಿಗುತ್ತೆ. ಬಸ್ ಸ್ಟ್ಯಾಂಡ್ ಅಂದ್ರೆ ಎಲ್ಲಿ ಹೋಗ್ಬೇಕು ಸರ್ ಇವಾಗ? ಇಲ್ಲೇ 300 meters, 300 meters ಅಜನಳ್ಳಿ ಅಂತ ಬಸ್ ಸ್ಟ್ಯಾಂಡ್ ಇದೆ ಊರ. ಬಿಎಂಟಿಸಿ ಬಸ್, ಬಿಎಂಟಿಸಿ ಬಸ್ ಸಿಗುತ್ತೆ ಮಾರ್ಕೆಟ್ ಮೇಸ್ಟಿಕ್ ಆರಾಮಾಗಿ ಎಲ್ಲಾ ಕಡೆ ಓಡಾಡುತ್ತೆ. ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದಲ್ವಾ ಸರ್, ಅಂದ್ರೆ ಸಿಟಿಗೆ ತುಂಬಾ ನಿಯರ್ ಬೈ ಮಾಡಿದಿರ ಅಂತಾನೆ ಹೇಳ್ಬೋದು. ಹೌದು, ಇದು ಇಮಿಡಿಯೇಟ್ ಮನೆ ಕಟ್ಕೊಳ್ಳೋರಿಗೆ ರೆಡಿ ಇರೋದು. ರೆಡಿ ಇರೋದು ಇದು. ಓಕೆ ಸರ್, ಇವಾಗ ಏಕಾತ ಪ್ರಾಪರ್ಟಿ ಆಗಿರೋದ್ರಿಂದ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಇದು ಲೋನ್ ಸಿಗುತ್ತೆ. ಲೋನ್ ಸಿಗುತ್ತೆ, ನಾವು ಮಾಡ್ಸ್ಕೊಡ್ತೀವಿ. ಆಲ್ರೆಡಿ ತುಂಬಾ ಜನ ಲೋನ್ ತಗೊಂಡು ಸೈಟ್ ತಗೊಂಡಿರೋರು ಲೋನ್ ತಗೊಳ್ತಿದ್ದಾರೆ. ನಿಮ್ಗೆ SBI ಇರ್ಬೋದು, ಕ್ಯಾನ್ಫಿನ್ ಇರ್ಬೋದು, LIC ಇರ್ಬೋದು, ಮತ್ತೆ ಇನ್ನೊಂದು ಆಕ್ಸಿಸ್ ಬ್ಯಾಂಕ್ ಇರ್ಬೋದು, ICICI ಇರ್ಬೋದು, IDBI ಬ್ಯಾಂಕ್ ಇಂದ. ಸರ್, ಎಷ್ಟು ಪರ್ಸೆಂಟ್ ವರ್ಗೂ ಲೋನ್ ಆಗುತ್ತೆ ಸರ್? ಲೋನ್ ಇದೆ ಏನಂದ್ರೆ ಗವರ್ಮೆಂಟ್ 12 ಇದೆ, ಅದ್ರ ಮೇಲೆ 75% ಆಗುತ್ತೆ. 75% ವರ್ಗೂ ಆಗುತ್ತೆ. ಓಕೆ ಸರ್, ಇವಾಗ ಎಷ್ಟೋ ಜನ ಇವಾಗ ಫುಲ್ ಕ್ಯಾಶ್ ಇರಲ್ಲ, ಲೋನ್ ಹೋಗ್ಬೇಕಂತ ಇರ್ತಾರೆ, ಅವ್ರದ್ದು ಸಿವಿಲ್ ಕೋರ್ ಅಷ್ಟು ಚೆನ್ನಾಗಿರಲ್ಲ ಅನ್ಕೊಳ್ಳಿ, ಅವ್ರಿಗೇನಾದ್ರೂ ಅಪ್ಲೈ ಆಗುತ್ತೆ ಸರ್ ಇದು? ಇಲ್ಲ ಮೇಡಮ್, ಸಿವಿಲ್ ಸ್ಕ್ವೇರ್ ಕರೆಕ್ಟ್ ಆಗಿದ್ರೇನೆ ಲೋನ್ ಸಿಗುತ್ತೆ. ನಮ್ಮ ಪ್ರಾಪರ್ಟಿ ಮೇಲೆ ಲೋನ್ ಸಿಗುತ್ತೆ, ಅವ್ರು ಎಲಿಜಿಬಲ್ ಇರ್ಬೇಕು. ಅವ್ರು ಎಲಿಜಿಬಲ್ ಇರ್ಬೇಕು, ಯಾಕಂದ್ರೆ ಸುಮಾರು ಜನ ಅದು ಕೂಡ ಹೇಳ್ತಾ ಇದ್ರು. ಇಲ್ಲ ಇಲ್ಲ ಮೇಡಮ್, ನಮ್ದು ಏನಾದ್ರೂ ಕಮ್ಮಿ ಇದ್ರೆ, ಸಿವಿಲ್ ಸ್ಕೋರ್ ಏನಾದ್ರು ಕಮ್ಮಿ ಇದ್ರೆ ಏನಾದ್ರು ನಮ್ಮ ಏನಾದ್ರೂ ಲೋನ್ ಸಿಗುತ್ತಾ ಅಂತ ಸುಮಾರು ಏನು ಮಾಡಕ್ಕಾಗಲ್ಲ, ನಮ್ದು ಪ್ರಾಪರ್ಟಿ ಮೇಲೆ ಕರೆಕ್ಟ್ ಆಗಿರುತ್ತೆ ಅಷ್ಟೇ, ಪೇಪರ್ ಕರೆಕ್ಟ್ ಇದ್ರೆ ಲೋನ್ ಸಿಗುತ್ತೆ. ಓಕೆ ಸರ್, ಇವಾಗ ಯಾರಾದ್ರೂ ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಆಫೀಸಿಗೆ ಬರ್ಬೇಕು, ಇಲ್ಲಿ ಬಂದ್ರು ಆಗುತ್ತೆ ಸರ್? ಇಲ್ಲ ಮೇಡಮ್, ನಾವೇನ್ ನಂಬರ್ ಕೊಟ್ಟಿರ್ತೀವಿ ಅದನ್ನ ಕಾಂಟ್ಯಾಕ್ಟ್ ಮಾಡ್ಲಿ, ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಆಫೀಸ್ ಇಂದ ಗೈಡ್ ಮಾಡ್ತಾರೆ, ಅವರಿಗೆ ಲೊಕೇಶನ್ ಕಳಿಸ್ತಾರೆ, ಫೋಟೋಸ್ ಕಳಿಸ್ತಾರೆ, ವಿಡಿಯೋಸ್ ಕಳಿಸ್ತಾರೆ, ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಅವ್ರು ವಿಸಿಟ್ ಮಾಡ್ಬೇಕು. ಆಕ್ಚುಲಿ ಅವ್ರದೇ ಓನ್ ವಿಸಿಟ್ ಇರುತ್ತೆ, ಏನಕ್ಕೆ ಅಂದ್ರೆ ಡಿಸಿಷನ್ ಬೇಗ ತಗೊಳ್ಬಹುದು. ಇಲ್ಲಿ ಬರ್ತಾರೆ, ನಮ್ ಲೇಔಟ್ ನೋಡಿ ಅಕ್ಕಪಕ್ಕ ಒಂದ್ 2 layouts ನೋಡಿದ್ರೆ
ಯಾವ್ ಚೆನ್ನಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಾವು ಸುಮ್ನೆ ಕರ್ಕೊಂಡ್ ಬಂದು ಕರ್ಕೊಂಡ್ ಹೋಗೋದಂದ್ರೆ ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೆ ನಾವೇನ್ ಹೇಳ್ತೀವಿ, ನೀವೇ ಬನ್ನಿ, ಫ್ರೀ ಆದ್ಮೇಲೆ ನೀವೇ ಒಂದ್ ಸೈಟ್ ತಗೋಬೇಕಂದ್ರೆ ಒಂದಿನ ಫ್ರೀ ಮಾಡ್ಕೊಂಡ್ ಬರ್ಲಿ. ಕರೆಕ್ಟ್ ಅಲ್ವಾ? ನಾವು ಅರ್ಧ ಗಂಟೆ 2 hours ಬಂದು ಕರ್ಕೊಂಡ್ ಬಿಟ್ಬಿಡೋದಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಒಂದಿನ ಹುಡುಕ್ಲಿ ಸೈಟ್ಗಳು, ಅವ್ರಿಗೂ ಅರ್ಥ ಆಗ್ಬೇಕು. 1,00,000 ರೂಪಾಯಿ ಸೈಟ್ ಹುಡುಕ್ತಾ ಇರ್ತಾರೆ, ಅವ್ರು ಬಂದು ಹುಡುಕ್ಲಿ. ಹುಡುಕಿದಾಗ ನಾನು ಕಾನ್ಫಿಡೆನ್ಸ್ ಇದೆ, ನಮ್ ಲೇಔಟ್ ಒಳ್ಳೆ ರೀಸನಬಲ್ ರೇಟ್ ಅಲ್ಲಿ ಕೊಡ್ತಿದೀವಿ, ಒಳ್ಳೆ ಡೆವಲಪ್ಮೆಂಟ್ ಒಳ್ಳೆ ಜಾಗದಲ್ಲಿ ಕೊಡ್ತಿದೀವಿ ಅಂತ. ಸೊ ಹಾಗಾಗಿ ಅವ್ರು ಬಂದು ಹುಡುಕ್ದಾಗ ನಮ್ ಲೇಔಟ್ ನ ಚೂಸ್ ಮಾಡ್ತಾನೆ ಅಂತ ನಮಗ್ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ BMRDI ಏ ಖಾತೆ ಅಂತ ಹೇಳಿದ್ರೆ ಒಂದು ರೆಕಗ್ನೈಸ್ ಅಂತಾನೆ ಹೇಳ್ಬೋದು, ಪ್ರೀಮಿಯಂ ಲೇಔಟ್ಸ್ ಅಂತಾನೆ ಹೇಳ್ಬೋದು. ಸರ್, ಇಲ್ಲೊಂದ್ ಸ್ವಲ್ಪ ಸ್ಮಾಲ್ ಒಂದು ಆಫೀಸ್ ತರ ಮಾಡ್ಕೊಂಡಿದ್ದೀರಾ ಸರ್? ಸೈಟ್ ಆಫೀಸ್ ಅಂತ ಮಾಡ್ಕೊಂಡಿದ್ದೀರಾ? ಓಕೆ ಸರ್. ಇವಾಗ ಯಾರೋ ಬಂದ್ರು, ಸೈಟ್ ಇಷ್ಟ ಆಯ್ತು ಅನ್ಕೊಳ್ಳಿ, ಅವರು ಓನಾಗ್ ಬಂದ್ರು, ಎಲ್ಲ ಸೈಟ್ ಎಲ್ಲ ವಿಸಿಟ್ ಮಾಡಿದ್ರು, ಅವ್ರಿಗೆ ಇಷ್ಟ ಆಯ್ತು ಅನ್ಕೊಂಡ್ರೆ, ಇವಾಗ ಅವರು ಲೀಗಲ್ ಆಗಿ ಹೆಂಗ್ ಹೋಗ್ಬೇಕು ಸರ್? ಮೀನ್ಸ್ ಸಮ್ ಇವಾಗ ಪೇಪರ್ಸ್ ತಗೋಬೇಕಂತ ಹೇಳಿದ್ರೆ ಏನಾದ್ರು ಸಮ್ ಅಮೌಂಟ್ ಬುಕಿಂಗ್ ಅಂತ ಕೊಡ್ಬೇಕಾ? ಹೆಂಗ್ ಸರ್ ಕೊಡ್ಲೇಬೇಕು? ನಮ್ಮಲ್ಲಿ ಏನಂದ್ರೆ ಪ್ರೊಸೆಸ್ ಹೆಂಗಿರುತ್ತೆ ಅಂದ್ರೆ, ಬರ್ತಾರೆ, ಸೈಟ್ ನೋಡ್ತಾರೆ, ಸೈಟ್ ಇಷ್ಟ ಆಗುತ್ತೆ, ಸೈಟ್ ಸೆಲೆಕ್ಟ್ ಮಾಡ್ತಾರೆ, ರೇಟ್ ಮಾತಾಡ್ಕೊಂತಾರೆ, ರೇಟ್ ಎಲ್ಲ ಹೋಗಿ ಆದ್ಮೇಲೆ ನಾಮಿನಲ್ ಅಮೌಂಟ್ 5-10,000 ಅಮೌಂಟ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಆದ್ಮೇಲೆ 1 week ಟೈಮ್ ಕೊಟ್ಟಿರ್ತೀವಿ, ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ಅಗ್ರಿಮೆಂಟ್ ಪ್ರೊಸೆಸ್ ಮಾಡ್ಬೇಕು. ನೆಕ್ಸ್ಟ್ ಅಗ್ರಿಮೆಂಟ್? ಎಸ್ ಎಸ್ ಸರ್. ಇವಾಗ 1 week ಇಂದ ಸ್ವಲ್ಪ ಏನಾದ್ರು ಜಾಸ್ತಿ ಟೈಮ್ ಬೇಕು? 2-3 ದಿನ ಆದ್ರೆ ನಾವು ಕಮ್ಯುನಿಕೇಶನ್ ಅಲ್ಲಿ ಇರ್ತೀವಿ, ಜೀನಿಯನ್ ರೀಸನ್ ಇದ್ರೆ ತಳ್ತಿ ಸ್ವಲ್ಪ. ಯಾಕಂದ್ರೆ ಇವಾಗ ಎಲ್ಲರೂ ವರ್ಕಿಂಗ್ ಆಗಿರ್ತಾರೆ, ಅವ್ರಿಗೆ ಸಿಗದೆ ಪಾಪ ಸಾಟರ್ಡೇ ಸಂಡೇಸ್ ಅಂತ ಸಿಗುತ್ತೆ. ಇವಾಗ ಸಾಟರ್ಡೇ ಸಂಡೇ ವಿಸಿಟ್ ಮಾಡಿದ್ರೆ ಕಮ್ಯುನಿಕೇಶನ್ ಇರ್ತೀವಲ್ವಾ, ಓಕೆ, ನಿಮ್ಗೆ ಮಾತಾಡ್ಕೊಂಡ್ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅವರು. ಓಕೆ ಸರ್, ಇವಾಗ ಲೀಗಲ್ ಎಲ್ಲ ಆಯ್ತು, ಎಲ್ಲ ಅವ್ರಿಗೆ ಓಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಹೆಂಗೆ ಸರ್ ನಿಮ್ದು? ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ, ಇವಾಗ ಕ್ಯಾಶ್ ಹೋಗ್ತಾರೆ ಅಂದ್ರೆ ಕ್ಯಾಶ್ ಅಲ್ಲಿ ರಿಇಶ್ಯೂ ಮಾಡ್ಕೊಬಹುದು, ಅಂದ್ರೆ ಕ್ಯಾಶ್ ಮೀನ್ಸ್ ರೆಡಿ ಇದೆ ಅಂತ ಅಂದ್ರೆ, ಇಲ್ಲ ಅಂದ್ರೆ ಲೋನ್ ಹೋಗ್ತಾರೆ ಅಂದ್ರೆ ಟೈಮ್ ಕೊಟ್ಟಿರ್ತೀವಿ, ಆ ಪ್ರೊಸೆಸ್ 45 days ಟೈಮ್ ಇರುತ್ತೆ, 1.5 months ಟೈಮ್ ಕೊಡ್ತೀವಿ. ಲೋನ್ ಯಾವ್ದಕ್ಕೆ ಹೋಗ್ತಾರೆ ಅಂದ್ರೆ ನಾವು ಡಾಕ್ಯುಮೆಂಟ್ ಎಲ್ಲ ಅವ್ರಿಗೆ ಕೊಡ್ತೀವಿ, ಲೋನ್ ಮಾಡಿಸ್ಕೊಂಡು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಲೋನ್ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಹೌದಾ ಸರ್? ಇವಾಗ ಅವರು ಬ್ಯಾಂಕ್ ಅಲ್ಲಿ ಆಗಿಲ್ಲ, ಇವಾಗ ನಿಮ್ ಕಡೆಯಿಂದ ಏನಾದ್ರು ಲೋನ್ ಫೆಸಿಲಿಟಿ ಇದೆಯಾ ಸರ್? ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಲೋನ್ ನಮ್ ಕಡೆಯಿಂದ ಇಲ್ಲ, ಬ್ಯಾಂಕಿಂದಾನೇ. ನಿಮ್ ಕಡೆಯಿಂದ ಇಲ್ಲ? IDBI ಆಗ್ಬಹುದು, LIC ಆಗಿರ್ಬೋದು, SBI ಆಗಿರ್ಬೋದು, ಕ್ಯಾನ್ಫಿನ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಆ ಬ್ಯಾಂಕಲ್ಲೆಲ್ಲ ಸಿಗುತ್ತೆ. ಎಲ್ಲ ಬ್ಯಾಂಕಲ್ಲಿ ಸಿಗುತ್ತೆ, ಅವರು ಮಾಡ್ಕೊಳ್ಬಹುದು. ಅದರ ಏನಿಲ್ಲ, ನಮ್ದು ಪರ್ಸನಲ್ ನಮ್ ಕಂಪನಿಯಿಂದ EMI ಆಪ್ಷನ್ ಇಲ್ಲ. ಇಲ್ಲ, ಯಾಕಂದ್ರೆ ಸುಮಾರು ಜನ ಹೋದ ಲೇಔಟ್ ಅಲ್ಲಿ ಸುಮಾರು ಜನ ಇನ್ಕ್ವೈರಿ ಮಾಡ್ತಾ ಇದ್ರು, ಮೇಡಮ್ ಇವಾಗ ಬ್ಯಾಂಕ್ ಅಲ್ಲಿ ಅಂದ್ರೆ ಲೇಔಟ್ ಅವ್ರ ಕಡೆಯಿಂದಾನೆ ಏನಾದ್ರೂ EMI ಫೆಸಿಲಿಟಿ ಏನಾದ್ರೂ ಇದೆಯಾ? ಆತರ ಆಪ್ಷನ್ಸ್ ಏನಿಲ್ಲ. ಏನಿಲ್ಲ ಅಲ್ವಾ ಸರ್ ಆತರ? ಓಕೆ ಸರ್, ಬೇಸಿಕ್ ಅಮ್ಯುನಿಟೀಸ್ ಹೇಳಿದ್ರೆ ಎಲ್ಲ ಟಾರ್ ರೋಡ್ ಕೂಡ ಆಗಿದೆ, ಮನೆಗೆ ಬೇಕಾದ ಗ್ರಾಸರಿ ಶಾಪ್ಸ್ ಎಲ್ಲ ನಿಯರ್ ಬೈ ಇದೆ, ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಇದೆ. ಸರ್, ಇವಾಗ ತುಂಬಾ ಜನ ವೆಯ್ಟ್ ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಪ್ರೈಸ್ ಏನಪ್ಪ ಇರ್ಬೋದು? ಯಾಕಂದ್ರೆ BMRDI ಖಾತಾ ಅಂತ ಹೇಳಿದ್ರೆ ಒಂದು ಮೈಂಡ್ ಸೆಟ್ ಆಗಿರ್ತಾರೆ ಜನ, ಒಂದು ಇಷ್ಟು ಪ್ರೈಸ್ ಅಲ್ಲಿ ಇದ್ರೆ, ಯಾಕಂದ್ರೆ ಏಕಾತಾ ಸೈಟ್ ಅಂತ ಹೇಳಿದ್ರೆ ಒಂದು ಜೂನಿಯನ್ ಆಗಿರೋಂತ ಪ್ರೀಮಿಯಂ ಲೇಔಟ್ಸ್ ಅಂತಾನೆ ಹೇಳ್ಬೋದು. ಸರ್, ಎಷ್ಟು ಇರ್ಬೋದು ಸರ್ ಇವಾಗ ರೈಟ್ ವೈಸ್ ಅಲ್ಲಿ? ನಾವ್ ಹೇಳ್ಬೇಕಂದ್ರೆ ಮೇಡಮ್, ನಾವ್ ಇವಾಗ ಹೋಗಿದ್ವಿ ಅಲ್ಲಿ ಸೆಕೆಂಡ್ ಬ್ಲಾಕ್, ನಾವು ಫಸ್ಟ್ ಮಾಡಿದ್ದು ಫಸ್ಟ್ ಬ್ಲಾಕ್ ಅಲ್ಲಿ, ಇನ್ನೊಂದು ಬ್ಲಾಕ್ ಇದೆ ಆ ಕಡೆ ಮುಂದೆ ಹೋದ್ರೆ ಟೋಟಲ್ 3 blocks ಇದೆ. ಮೂರ್ ಬ್ಲಾಕ್ ಇದೆ. ನಮ್ದು ರೆಗ್ಯುಲರ್ ರೈಟ್ ಇರೋದು 2,500 rupees ಪರ್ ಸ್ಕ್ವೇರ್ ಫೀಟ್. 2,500 rupees ಪರ್ ಸ್ಕ್ವೇರ್ ಫೀಟ್ ನಾವು ಕೋಟ್ ಮಾಡ್ತಿರೋದು ಒಂದು ಬ್ಲಾಕ್ ಅಲ್ಲಿ. ಇಂಡಿವಿಜುವಲ್ ಒಂದು ಬ್ಲಾಕ್ ಇದೆ, ನಮ್ಮ ಹುಡುಗರು ಬಂದ್ರೆ ಗೈಡ್ ಮಾಡ್ತಾರೆ. ಆ ಬ್ಲಾಕ್ ಅಲ್ಲಿ ನಾವು ಒಂದು ಆಫರ್ ಕೊಟ್ಟಿದ್ದೀವಿ, 2,100 rupees ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದೀವಿ. 2,100 rupees ಪರ್ಟಿಕ್ಯುಲರ್ ಬ್ಲಾಕ್ ಅಲ್ಲಿ, ಪರ್ಟಿಕ್ಯುಲರ್ ಆ ಬ್ಲಾಕ್ ಅಲ್ಲಿ ಮಾತ್ರ 2,100 rupees ಪರ್ ಸ್ಕ್ವೇರ್ ಫೀಟ್ ಕೊಡ್ತೀವಿ. ಉಳಿದಿದ್ದೆಲ್ಲ 2,500 rupees ಪರ್ ಸ್ಕ್ವೇರ್ ಫೀಟ್ ನೆಗೋಷಿಯಬಲ್ ಇರುತ್ತೆ, ಮಾಡ್ಕೊಡ್ತೀವಿ. ಅವ್ರು ಯಾವ ಸೈಟ್ ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ರೂಪ ರಮೇಶ್ ಕನ್ನಡ ವ್ಲಾಗ್ಸಿಂದ ಏನಾದ್ರು ಬಂದಿದೆ ಅಂತ ಮೆನ್ಷನ್ ಮಾಡಿ, ನಮ್ಮ ಚಾನಲ್ ಹೆಸರು ಮೆನ್ಷನ್ ಮಾಡಿ. ಚಾನಲ್ ಇಂದ ಮೆನ್ಷನ್ ಮಾಡಿದ್ರೆ ಆ ಫಸ್ಟ್ ಬ್ಲಾಕ್ ಅಲ್ಲಿ 50% ರಿಜಿಸ್ಟ್ರೇಷನ್ ಫೀಸ್ ಫ್ರೀ. 50% ರಿಜಿಸ್ಟ್ರೇಷನ್ ಫ್ರೀ? ಓಕೆ ವೀಕ್ಷಕರೇ ನೋಡಿ, ನಿಮ್ಗೆ ನಮ್ ಚಾನಲ್ ಹೆಸರು ಮೆನ್ಷನ್ ಮಾಡಿದ್ರೆ ನಿಮ್ಗೆ 50% ರಿಜಿಸ್ಟ್ರೇಷನ್ ಫೀ ಕೂಡ ಕಮ್ಮಿ ಮಾಡಿ ಫಸ್ಟ್ ಬ್ಲಾಕ್ ಅಲ್ಲಿ. ಅದು ಆ ಬ್ಲಾಕ್ ಅಲ್ಲಿ ಏನಿದೆ, ನಾನು ಏನು ಆಫರ್ ಕೊಟ್ಟಿದ್ದೀನಿ 2,100 rupees ಪರ್ ಸ್ಕ್ವೇರ್ ಫೀಟ್, ಮೀನ್ಸ್ 2,500 rupees ಏನಿದೆ ಅದನ್ನ 2,100 ಆ ಬ್ಲಾಕ್ ಅಲ್ಲಿ ಕೊಡ್ತೀನಿ. ಜೊತೆಗೆ ನಿಮ್ ಚಾನಲ್ ಇಂದ ಬಂದ್ರೆ 50% ರಿಜಿಸ್ಟ್ರೇಷನ್ ಅಲ್ಲಿ ಫ್ರೀ ಕೊಡ್ತೀನಿ. ಫ್ರೀ ಕೊಡ್ತಾ ಇದ್ದೀರಾ ಸರ್? ಇದು ಗ್ಯಾರಂಟಿ ಕೊಡ್ತೀರಲ್ವಾ ಸರ್? ಗ್ಯಾರಂಟಿ ವೀಕ್ಷಕರೇ, ಇದು ಗ್ಯಾರಂಟಿ ಕೊಡ್ತಾರೆ ನಮ್ಮ ಚಾನಲ್. ವಿಡಿಯೋ ಮಾಡ್ತಿದ್ದೀರಾ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ? ಹೌದು, ಮಾಡ್ಲಿಲ್ಲ ಅಂದ್ರೆ ಹೇಗೆ ಮ್ಯಾಮ್ ಹೇಳಿ? ಓಕೆ, ಯಾಕೆ ಎಷ್ಟೋ ಜನ ಲಾಸ್ಟ್ ವಿಡಿಯೋದಲ್ಲಿ ಇದೆ ಅಂತಲ್ಲ, ಎಷ್ಟೋ ಜನ ಕನ್ಫ್ಯೂಷನ್ ಇರುತ್ತೆ. ಮೇಡಮ್ ಇವಾಗ ವಿಡಿಯೋದಲ್ಲಿ ಹೇಳಿರ್ತೀರಾ ನಾವು ಹೋದಾಗ ಕೊಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಅದೊಂದು
ಒಂದು ಒಂದ್ ಇದಿರುತ್ತೆ ಜನಕ್ಕೆ, ಮೀನ್ಸ್ ಒಂದ್ ಕ್ಯೂರಿಯಾಸಿಟಿ ಇರುತ್ತೆ. ಓಪ್ಪ ನಾವ್ ಇವಾಗ ಹೋಗ್ತಿವಿ ಲೇಔಟ್ ಹೋಗ್ತಿವಿ, ವಿಡಿಯೋದಲ್ಲಿ ಹೇಳಿರ್ತಾರೆ, ಅದ್ ಅಲ್ಲೋದ್ಮೇಲೆ ಏನಾದ್ರು ರೇಟ್ ಚೇಂಜ್ ಆಗೋಗುತ್ತಾ ಏನು ಅಂತ ಹೇಳಿ ಕೊಡ್ತೀವಿ ಮೇಡಮ್. ಖಂಡಿತ ಕೊಡ್ತೀವಿ. ಆ ಪರ್ಟಿಕ್ಯುಲರ್ ಬ್ಲಾಕ್ ಮಾತ್ರ ಎರಡು ಬ್ಲಾಕ್ ಇದೆ, ಅದ್ರಲ್ಲಿ ಏನಿದೆ 2500 rupees ಇರುತ್ತೆ ರೇಟ್, ನೆಗೋಷಿಯಬಲ್ ಇರುತ್ತೆ, ಅದ್ರಲ್ಲಿ ನೆಗೋಷಿಯಬಲ್ ಇದೆ ಮಾಡ್ಕೊಂಡು. ಸರ್, ಇವಾಗ ರಿಜಿಸ್ಟ್ರೇಷನ್ ಅಂದ್ರೆ ಎಷ್ಟಾಗ್ಬೋದು ಸರ್? ಇವಾಗ ಇವಾಗ 2500 ಇದೆ ಅನ್ಕೊಳ್ಳಿ, 1700 rupees ಗೌರ್ಮೆಂಟ್ ಅಲ್ಲಿ ಇದೆ. ಓಕೆ, 30-40 ಗೆ 1.5 lakh ಆಗುತ್ತೆ. 1.5 lakh ಆಗುತ್ತೆ ರಿಜಿಸ್ಟ್ರೇಷನ್ ಫೀಸ್. ಸರ್, ಇವಾಗ ಖಾತಾ ಅಂತ ಹೇಳಿದ್ರೆ 8 khata ಆಗಿದೆ ಸರ್, ಇಂಡಿವಿಜುವಲ್ ಆಗಿದೆ ಅಂತ ಹೇಳ್ತೀರಾ ಪ್ರತಿಯೊಂದು ಸೈಡ್ ನು. ಸರ್, ಇವಾಗ ಖಾತಾ ಟ್ರಾನ್ಸ್ಫರ್ ಅಂದ್ರೆ ಹೆಂಗೆ ಸರ್? ಇವಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ಎಷ್ಟು ದಿನದಲ್ಲಿ ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬಹುದು ಅವ್ರ ಹೆಸರಲ್ಲಿ? ರಿಜಿಸ್ಟ್ರೇಷನ್ ಆಗಿದ್ದೇನೆ ತಗೊಂಡೋಗ್ಬಿಟ್ಟು ನೀವು ಆಧಾರ್ ಕಾರ್ಡು, 2 photos ಮತ್ತೆ ನಮ್ದು ಸ್ಯಾಲರಿ ಡೇಟ್ ತಗೊಂಡೋಗಿ ಕೊಡ್ಬೋದು. ಅದ ಆಗಿದ್ಮೇಲೆ ಅಪ್ಡೇಟ್ ಆಗಕ್ಕೆ 1 month 10 days ತಗೊಳುತ್ತೆ, ಅಂದ್ರೆ 40 days ತಗೊಳುತ್ತೆ. 40 days ಮಿನಿಮಮ್, 40 to 45 days ಆಗಕ್ಕೆ ಅಷ್ಟ ಆಗುತ್ತೆ. ಆಗುತ್ತೆ, ಅದಾದ್ಮೇಲೆ ಅವರು ಇಮಿಡಿಯೇಟ್ ಆಗಿ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೋಬಹುದಲ್ವಾ? ಅವ್ರು ಏನ್ ರೂಲ್ಸ್ ಪ್ಲಾನ್ ಪ್ರಕಾರ ಮಾಡ್ಕೊಂಡು ಪ್ಲಾನ್ ಅಪ್ರೂವ್ ಮಾಡ್ಕೊಂಡು ಮಾಡ್ಕೋಬಹುದು, ಪ್ಲಾನ್ ಅಪ್ರೂವ್ ಮಾಡ್ಕೊಂಡು ಏನಿಲ್ಲ. ಓಕೆ, ಏಕ ಖಾತ ಅಂತ ಹೇಳಿದ್ರೆ ಸರ್ ಏನಾದ್ರೂ ತೋರಿಸ್ತೀರಾ ಸರ್? ಇದೇನಂದ್ರೆ ಇಂಡಿವಿಜುವಲ್ ಸೈಟ್ಸ್ ಗೆ ಪ್ರತಿ ಲೇಔಟ್ ದು, ಓಕೆ, ಪ್ರತಿ ಲೇಔಟ್ ದು 9/11 ಇರುತ್ತೆ. 9/11 ನಂಬರ್ 9 ಓಕೆ, ಬಿಎಂಡಿ ಅಪ್ರೂವ್ಡ್ ಏಕಾತ. ಯಾರಾದ್ರೂ ಮತ್ತೆ ನೆಕ್ಸ್ಟ್ ಸೈಟ್ ಪರ್ಚೇಸ್ ಮಾಡೋರಿಗೆ ಈ PID ನಂಬರ್ ಒಂದೇ ಇರುತ್ತೆ, ಅವ್ರ ಹೆಸರು ಇಲ್ಲಿ ಬರುತ್ತೆ, ಈ ಓನರ್ ಹೆಸರು ಫೋಟೋ ಏನಿದೆ ಅದನ್ನ ಓನರ್ ಫೋಟೋ, ಅವ್ರು ಯಾರು ಪರ್ಚೇಸ್ ಮಾಡ್ತಾರೆ ಅವ್ರ ಫೋಟೋ ಬರುತ್ತೆ, ಫೋಟೋ ಬರುತ್ತೆ. ಓಕೆ, 9/11 ಏಕಾತ ಇದು ನೋಡಿ, 9/11 ಏಕಾತ, 9/11 ಏಕಾತ. ಓಕೆ, ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಏಕಾತ ಅಂತ ಹೇಳ್ತಾರೆ, ಆದ್ರೆ ಇವತ್ತು ನೀವು ತೋರಿಸ್ತಾ ಇದ್ದೀರಾ ಪ್ರತಿ ಸೈಟ್ಸ್ ಗೂ ರೆಡಿ ಇದೆ, ಪ್ರತಿ ಸೈಟ್ಸ್ ಗೂ ಇಂಡಿವಿಜುವಲ್ ಸೈಟ್ಸ್ ಏಕಾತ ರೆಡಿ ಇದೆ, ನಾಳೆ ಬರುತ್ತೆ ಅಂತನೂ ಇಲ್ಲ, ಒಂದ್ ತಿಂಗಳೂ ಇಲ್ಲ, ಆಮೇಲೆ ಪ್ರತಿ ಸೈಟ್ಸ್ ರಿಲೀಸ್ ಆಗಿರೋದಕ್ಕೆ ಖಾತೆ ಕೊಡೋದು. ಹೌದು, ಎಲ್ಲಾ ಸೈಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ನೋಡಿ ವೀಕ್ಷಕರೇ, ಎಲ್ಲಾ ಸೈಟ್ಗಳಿಗೂ ಇಂಡಿವಿಜುವಲ್ ಆಗಿ ಏಕಾತ ಆಗಿದೆ. ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇದ್ರಿ ಮೇಡಮ್ ಇಡೀ ಲೇಔಟ್ಗೆನೆ ಒಂದ್ ಖಾತಾನ, ಇಲ್ಲಾಂದ್ರೆ ಇಂಡಿವಿಜುವಲ್ ಆಗಿ ಸಪ್ರೇಟ್ ಆಗಿ ನಮ್ಗೆ ಒಂದೊಂದು ಖಾತಾ ಸಿಗುತ್ತಾ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಿಮ್ಮ ಕ್ಲಾರಿಟಿಗೋಸ್ಕರ ಇವತ್ತು ಯೋಗೇಶ್ ಸರ್ ಅವ್ರಿಗೆ ಹೇಳಿದೆ, ಅದಕ್ಕೆ ನಿಮ್ಗೂ ಕೂಡ ತೋರ್ಸಿದ್ರು ನೋಡಿದ್ರಲ್ಲ ಏಕಾತದು ಟ್ರಾನ್ಸ್ಫರ್ ಆಗಿರೋಂಥದ್ದು ಪೇಪರ್ಸ್ ನ ತೋರಿಸಿದ್ರು ಸರ್ ಇವತ್ತು. ಸರ್, ಅದೇ ಕನ್ಫ್ಯೂಷನ್ ಇದೆ ಸರ್, ನಮ್ಮ ನಿಮ್ದು ಲಾಸ್ಟ್ ಟೈಮ್ ನೆಲಮಂಗ್ಲದಲ್ಲೂ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು ಮೇಡಮ್ ಫುಲ್ ಲೇಔಟ್ಗೆನೆ ಏಕಾತ ಕೊಡ್ತಾ ಇದೀರಾ ಮೇಡಮ್, ಫುಲ್ ಅದಕ್ಕೋಸ್ಕರ ಅಲ್ವಾ ಸರ್ ಇದೊಂದು ಸ್ಯಾಂಪಲ್ ತೋರಿಸಿದ್ರು ರೆಡಿ ಇದೆ ಅವಾಗ್ಲೇನೆ. ಸರ್, ಯಾರು ಬೇಕಾದ್ರೂ ಬಂದು ಇಲ್ಲಿ ನೋಡ್ಬೋದಲ್ವಾ ಸರ್, ಸೈಟ್ ವಿಸಿಟ್ ಬಂದ್ರೆ ಇಲ್ಲ ತೋರಿಸ್ತೀವಿ, ಎಲ್ಲ ಎಲ್ಲ ರೆಡಿ ಇರುತ್ತೆ, ಅವ್ರ ಸೈಟ್ ಗೆ ಏನ್ ಬೇಕೋ ಪರ್ಟಿಕ್ಯುಲರ್ ಅವ್ರದ್ದೇ ಖಾತಾ ಕೊಡ್ತೀವಿ. ಓಕೆ, ಅದೇ ಖಾತಾ ಕೊಡ್ತೀರಾ? ಬಟ್ ಈಗ ಯಾವ್ದು ಸೈಟ್ ಯಾವ್ದು ಚೂಸ್ ಮಾಡಿದ್ರು ಅವರು ಅದನ್ನ ಖಾತಾ ಕೊಡ್ತೀವಿ, ಅದರದೇ ಒಂದು ಬುಕ್ಲೆಟ್ ಇರುತ್ತೆ, ಡಾಕ್ಯುಮೆಂಟ್ಸ್ ಫುಲ್ ಕೊಡ್ತೀವಿ ಅವರಿಗೆ, ಫುಲ್ ಬುಕ್ಲೆಟ್. ಸರ್, ಇವಾಗ ಅವರು ಏನಾದ್ರು ಇವಾಗ ಲಾಯರ್ ಗೆ ಆಯ್ತು, ಇನ್ನೇನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ಲಾಯರ್ ಏನಾದ್ರು ಕೇಳಿದ್ರು ಅವ್ರು ಇದೇನಂದ್ರೆ BMD ಅಪ್ರೂವ್ಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಹತ್ರ 99% 100% ಪೇಪರ್ ರೆಡಿ, ಪೇಪರ್ಸ್ ರೆಡಿ ಇದೆ. ಓಕೆ, ಇಲ್ಲಾಂದ್ರೆ ನಿಮ್ಗೆ ಅಪ್ರೂವ್ ಕೊಡಲ್ಲ, ರಿಲೀಸ್ ಕೊಡಲ್ಲ, ರಿಲೀಸ್ ಕೊಡಲ್ಲ, ಆಮೇಲೆ ಏಕಾತಾನು ಆಗೋದಿಲ್ಲ. ಹೌದು, ಓಕೆ. ಸರ್, ಇವಾಗ ಎಕ್ಸಾಕ್ಟ್ ಆಗಿ ಎಲ್ಲಿದೀವಿ ಸರ್? ಇದು ನಿಮ್ ಬ್ರೋಚರ್ ಸೈಟ್ ನಂಬರ್ 55 ಹತ್ರ ಇರ್ತೀವಿ. ಇವಾಗ ಎಲ್ಲಿದೀವಿ ನಾವು? ಇದೊಂದು ಬ್ಲಾಕ್ ಆಗುತ್ತೆ, ಇದೊಂದು ಬ್ಲಾಕ್ ಆಗುತ್ತೆ, ಮತ್ತೆ ಇಲ್ಲಿಂದ ಇದೊಂದು ಬ್ಲಾಕ್ ಆಗುತ್ತೆ. ಪಾರ್ಕು ಸಿಎ ನೋಡಿ ಇಷ್ಟು ಇರುತ್ತೆ, 1.5 acres ಇರುತ್ತೆ ನಮ್ದು, ನಿಯರ್ ಬೈ 1.5 acres ಇದೆ ಪಾರ್ಕು ಸಿ. ಜಸ್ಟ್ ಪಾರ್ಕ್ ಅಂತಾನೆ ಕೊಟ್ಟಿದ್ರ? ಎಲ್ಲ ಯಾವ ಸೈಡ್ ಬಿಟ್ಟಿದ್ರಾ ಸರ್ ಇಲ್ಲಿ ಪಾರ್ಕು? ಈ ಸೈಡ್ ಪಾರ್ಕ್ ಮಾಡಿದಿರಾ? ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಆ ಕಡೆ, ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಪಾರ್ಕ್ ಕೂಡ ಇದೆ. ಪಾರ್ಕು ಸಿ ಎಲ್ಲ ಇರ್ಲೇಬೇಕು, ಬಿಎಂಡಿ ಅಪ್ರೂವ್ ಅಂದ್ರೆ ನಿಮ್ಗೆ ಪಾರ್ಕು ಸಿವಿ ಕಮ್ಯುನಿಟೀಸ್ ಕೊಡ್ಲೇಬೇಕು. ಹೌದು, ಓಕೆ. ಮೀನ್ಸ್ ಪಾರ್ಕ್ ಅಂತಾನೆ 1.5 acres ಇದೆ ನಿಯರ್ ಹತ್ರ ಹತ್ರ 2 acres ಪಾರ್ಕ್ ಗೆ ಅಂತಾನೆ ಬಿಟ್ಕೊಟ್ಟಿದೀರಾ? ಓಕೆ ಸರ್, ಪ್ಲಾಂಟೇಶನ್ ಆವಾಗಲೇ ತುಂಬಾ ಚೆನ್ನಾಗಿ ಮಾಡಿದಿರ ರೆಡಿ ಇದೆ ಮೇಡಮ್, ಎಲ್ಲ ನೀಟಾಗಿ ಆಗಿದೆ, ಆಲ್ರೆಡಿ ತುಂಬಾ ದೊಡ್ಡದಾಗಿದೆ, ದೊಡ್ಡದಾಗಿದೆ ಮರಗಳಲ್ವಾ? ಮೀನ್ಸ್ ಒಂಥರ ಗ್ರೀನರಿ ಮೇಂಟೈನ್ ಕೂಡ ಮಾಡಿದ್ರಲ್ವಾ ಸರ್ ಇದನ್ನ? ಇಲ್ಲಿರೋರ್ಗೆ ಆಕ್ಚುಲಿ ಲೊಕೇಶನ್ ಗ್ರೀನರಿ, ಗ್ರೀನರಿ ಹೋಟೆಲ್ ಪ್ರತಿ ಸೈಟ್ ಗೂ ಮಿನಿಮಮ್ 2-3 ಪ್ಲಾಂಟೇಶನ್ ಮಾಡಿದಿರಾ? ಓಕೆ, ಅವಾಗ್ಲೇ ಸರ್ ಇದು ನೀರ್ ಹೆಂಗೆ ಸರ್, ಸ್ವೀಟ್ ಇದೆಯಾ ಸರ್ ನೀರು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಏನ್ ತೊಂದ್ರೆ ಇಲ್ಲ ಮೇಡಮ್, ಈ ಕಡೆಗೆ ಈ ಸರೌಂಡಿಂಗ್ ಅಲ್ಲಿ ಎಲ್ಲ ಮೊದಲು ತೋಟಗಳು ಮಾಡ್ತಿರೋದ್ರಿಂದ ನೀರಿಂದ ಏನ್ ಪ್ರಾಬ್ಲಮ್ ಇಲ್ಲ, ನೀರಿಂದ ಏನ್ ಪ್ರಾಬ್ಲಮ್ ತೊಂದ್ರೆ ಇಲ್ಲ. ಸರ್, ಇವಾಗ ಯಾರೋ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬಂದ್ರೆ ಅವರೇ ನಮ್ಮ ಸೈಡ್ಗೆನೆ ನಾವೇ ಒಂದ್ ಇಂಡಿವಿಜುವಲ್ ಆಗಿ ಬೋರ್ ಹಾಕೋಬೇಕಂತ ಏನಾದ್ರು ಐಡಿಯಾ ಮಾಡ್ಕೊಂಡು? ಆಕ್ಚುಲಿ ನಾವು ಅವ್ರಿಗೆ ಅರ್ಥ ಮಾಡಿಸ್ತೀವಿ ಮೇಡಮ್, ಏನಕ್ಕೆ ಅಂದ್ರೆ ಬೋರ್ವೆಲ್ ಇಂಡಿವಿಜುವಲ್ ಅಂದ್ರೆ ಫಾರ್ ಎಕ್ಸಾಂಪಲ್ 183 sites ಇದೆ, 183 ಮೆಂಬರ್ಸ್ ನಾವು ಒಂದೊಂದೇ ಬೋರ್ ಹಾಕ್ತಿವಿ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ಥ ಮಾಡಿಸ್ತೀವಿ ನಾವ್. ಯಾಕಂದ್ರೆ ಇಡೀ ಲೇಔಟ್ ಗೆ ತುಂಬಾ ದೊಡ್ಡದೊಂದು ವಾಟರ್ ಟ್ಯಾಂಕ್ ಕೊಟ್ಟಿದ್ವಿ, ಅದಕ್ಕೆ 2 ಅಲ್ಲ 3 ಬೋರ್ ಹಾಕೋಣ ಇಡೀ ಲೇಔಟ್ ಇಂದ, ಅದು ಹೋದ್ರೆ 2 ಬೋರ್ ಹಾಕೋಣ, ಟೋಟಲ್ 5 ಬೋರ್ ಆಗುತ್ತೆ, 180 ಬೋರ್ಗೆ 5 ಬೋರ್ ಸೈಟ್ ಅಲ್ಲಿ. ಸೊ ಅವ್ರಿಗೆ ತುಂಬಾ ತೊಂದ್ರೆ ಆಗ್ಬಾರ್ದು ಅಂದ್ರೆ ಫ್ಯೂಚರ್ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ತರನ ಪ್ಲಾನ್ ಮಾಡಿದೀವಿ. ಅಂದ್ರೆ ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರ ಹಾಕೊಳ್ಬಹುದು.
ಅರ್ಥ ಮಾಡ್ಸೋದ್ ಮಾಡ್ಸೋಣ ಅಂತ ನಾವು. ಓಕೆ, ನನ್ಗೆ ಅನ್ಸಂಗ ಒಂದು ಎರಡು ಬೋರ್ ಇನಾಫ್ ಅಂತ, ಯಾಕಂದ್ರೆ 1.5 ಲಕ್ಷ ಲೀಟರ್ ಕೆಪಾಸಿಟಿ ವಾಟರ್. ಆಮೇಲೆ ಎಲ್ಲಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ನಾವು ಲೇಔಟ್ ಮಾಡಿದೀವಿ ಅಂದ್ರೆ 183 ಸೈಟ್ಸ್ ಇಮಿಡಿಯೇಟ್ ಈ ವರ್ಷದಲ್ಲೋ ಇನ್ನು 5 ವರ್ಷದಲ್ಲೋ ಬಂದ್ಬಿಡಲ್ಲ. ಹೌದು ಸರ್, ಹೌದು, ನಿಧಾನಕ್ಕೆ ಬರ್ತಾವಲ್ವಾ, ಆಮೇಲೆ ಅಷ್ಟೇ ಮಾಡೋಣ. ಅಷ್ಟವರೆಗೂ ನೀರಿನ ವ್ಯವಸ್ಥೆ ಆರಾಮ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನೀರಿನ ಇರುತ್ತೆ ಮೇಡಮ್, ಒಂದಲ್ಲ 5 ಬೋರ್ ಅಸೋಸಿಯೇಷನ್ ಮಾಡ್ತೀವಿ. 5 ಬೋರ್ ಹಾಕೊಳ್ಳಿ, 180 ಸೈಟ್ 5 ಬೋರ್ ಹಾಕೊಳ್ಳಿ ಬಿಡಿ. ಹೌದು, ಓಕೆ, ಇನ್ನ ನಾವು 170 ಬೋರ್ ಸೇವ್ ಮಾಡ್ದಂಗೆ ಆಗುತ್ತೆ. ಹೌದು ಸರ್, ಇದು ಫುಲ್ ಗೇಟೆಡ್ ಕಮ್ಯುನಿಟಿ ಸರ್ ಮಾಡಿದ್ರೆ? ಗೇಟೆಡ್ ಕಮ್ಯುನಿಟಿ ತರ ಮಾಡಿದ್ವಿ, ಬಟ್ ಅಕ್ಕಪಕ್ಕ ಲೇಔಟ್ ಇರೋದ್ರಿಂದ ಎಲ್ಲ ಕನೆಕ್ಟಿವಿಟಿ ಇದೆ. ಈ ರೋಡ್ ಸೇಮ್ ಅವ್ರ ಲೇಔಟ್ ಕನೆಕ್ಟ್ ಆಗುತ್ತೆ, ಕಡೆಯಿಂದ ರೋಡ್ ಆರ್ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಓಕೆ, ಗೇಟೆಡ್ ಕಮ್ಯುನಿಟಿ ಆತರ ಏನಿಲ್ಲ. ಓಕೆ, ಓಪನ್ ಅಟ್ಯಾಚ್ ಲೇಔಟ್ಸ್ ಇರೋದ್ರಿಂದ, ಅಟ್ಯಾಚ್ ಲೇಔಟ್ ಇರೋದ್ರಿಂದ. ಸರ್, ಇವಾಗ ಏನಾದ್ರೂ ಮನೆ ಕನ್ಸ್ಟ್ರಕ್ಷನ್ ಆದ್ಮೇಲೆ, ಇವಾಗ ಒಂದಲ್ಲ ಒಂದ್ ಸುಮಾರು ಮನೆಗಳು ಕನ್ಸ್ಟ್ರಕ್ಷನ್ ಆಯ್ತು ಅನ್ಕೊಳ್ಳಿ, ಅವಾಗ ಏನಾದ್ರು ಸಮ್ ಚಾರ್ಜಸ್ ಏನಾದ್ರು ಕಟ್ಟಂಗ್ ಇರುತ್ತೆ ಸರ್ ಇಯರ್ಲಿ? ಇವಾಗ ತುಂಬಾ ಏನಿಲ್ಲ ಮೇಡಮ್, ನಾಮಿನಲ್ ಫೀಸ್ ಬರುತ್ತೆ. ನಾಮಿನಲ್ ಫೀಸ್ ಬರುತ್ತೆ, ನಾಮಿನಲ್ ಫೀಸ್ ಮೇಂಟೆನೆನ್ಸ್ ಅಂತ. ಇಯರ್ಲಿ 1500-2000 ಬರಬಹುದು. ಇಯರ್ಲಿ? ಇಯರ್ಲಿ, ಮಂತ್ಲಿ ಅಲ್ಲ, ಇಯರ್ಲಿ. ವಾಚ್ಮ್ಯಾನ್ ಇರ್ತಾರೆ, ಓಕೆ, ಮೇಂಟೆನೆನ್ಸ್ ಗೆ ಆಮೇಲೆ ಬರಬಹುದು. ಕ್ಲೀನಿಂಗ್ ಗೆ ಇವಾಗ ಕ್ಲೀನಿಂಗ್ ಗೆ ಅಟ್ಲೀಸ್ಟ್ ಇದೆ ತರ ಮೇಂಟೇನ್ ಮಾಡ್ಕೊಳ್ಳಿ. ಹೌದು, ಇದೆ ತರ ಮೇಂಟೇನ್ ಮಾಡೋದು, ಅದಕ್ಕೋಸ್ಕರ ಬರಬಹುದು. ಅದ್ ಬಿಟ್ರೆ ತುಂಬಾ ನಾವು ಸ್ವಿಮ್ ಪೂಲ್ ಕ್ಲಬ್ ಹೌಸ್ ಎಲ್ಲ ಇಟ್ಟಿದ್ದೀರ ಮಾಡಬಹುದಿತ್ತು, ಅದ್ ಇಟ್ಟಿಲ್ಲ ನಾವು. ನಾಮಿನಲ್ ಎಲ್ಲಾ ಜನಕ್ಕೂ ಅದು ಬೇಕಂತ ಏನಿಲ್ಲ, ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಹೌಸ್ ಇರೋ ಲೇಔಟ್ ಅಲ್ಲಿ 5000 ಬಂದ್ಬಿಡುತ್ತೆ, 3000 ಬಂದ್ಬಿಡುತ್ತೆ. ಅಂತ ಜನ ನಮಗೆ ಕಷ್ಟ ಆಗುತ್ತಲ್ಲ. ಸೊ ಎಲ್ಲಪ್ಪ ಸೈಟ್ ತಗೊಂಡ್ವಿ, ಅದಕ್ಕೆ ನೋಡಿದ್ರೆ ಮತ್ತೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಮತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತಲ್ಲ ಅಂತ. ಸೊ ಹಂಗಾಗಿ ಓನ್ಲಿ ಕ್ಲೀನಿಂಗ್, ಕ್ಲೀನಿಂಗ್ ಚಾರ್ಜಸ್, ವಾಚ್ಮೆನ್ ಚಾರ್ಜಸ್ ಅಷ್ಟೇ. ಹಂಗಿದ್ರು ನಿಮ್ಮ ಲೇಔಟ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಇದೇ ತರ ಮೇಂಟೇನ್ ಮಾಡ್ಬೇಕು, ಇದೇ ತರ ಚಾಗ್ ಮೇಂಟೇನ್ ಮಾಡಿದನ ಅಂತಾನೆ ಹೇಳ್ಬೋದು. ಟಾರ್ ಕೂಡ ಆಗಿದೆ ಅವಾಗ್ಲೇನೆ ಪ್ರತಿಯೊಂದು. ಏನಪ್ಪ ಮಣ್ಣು ರೋಡ್ ಆತರ ಏನು ಇಲ್ಲ, ಯಾಕಂದ್ರೆ ಫುಲ್ಲಿ ಡೆವಲಪ್ ಆಗಿರುವಂತ ಲೇಔಟ್ ಫ್ರೆಂಡ್ಸ್. ಇದು ಕಂಪ್ಲೀಟ್ ಆಗಿ ಪ್ರೀಮಿಯಂ ಲೇಔಟ್ ಅಂತಾನೆ ಹೇಳ್ಬೋದು. ಒಂದ್ಸಲಿ ಬನ್ನಿ, ಸೈಟ್ ವಿಸಿಟ್ ಮಾಡಿ, ಒಬ್ರೇ ಬರ್ಬೇಡಿ, ಫ್ಯಾಮಿಲಿ ಜೊತೆ ಬನ್ನಿ, ಫ್ಯಾಮಿಲಿ ಡಿಸಿಷನ್ ಮೇಕರ್ ಜೊತೆ ಬನ್ನಿ, ಲೇಔಟ್ಗೆ ಬನ್ನಿ, ವಿಸಿಟ್ ಮಾಡಿ. ಸರ್ ಇರ್ತಾರೆ, ಇಲ್ಲಾಂದ್ರೆ ಇವ್ರ ಟೀಮ್ ಆದ್ರೂ ಆಫೀಸಲ್ಲಿ ಇದ್ದೇ ಇರ್ತಾರೆ. ಕೆಳಗಡೆ ಡಿಸ್ಪ್ಲೇ ಆಗ್ತಿದ್ದಿಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಫುಲ್ ಡೀಟೇಲ್ಸ್ ನಿಮ್ಗೆ ವಾಟ್ಸಪ್ ಅಲ್ಲಿ ಕೂಡ ಕಳಿಸ್ತಾರೆ. ಸರ್, ವಾಟ್ಸಪ್ ಅಲ್ಲಿ ಕಳಿಸ್ತಿರಲ್ವಾ ಸರ್? ಏನಾದ್ರು ಡೀಟೇಲ್ಸ್ ಏನಾದ್ರು ಬೇಕಂತ ಹೇಳಿದ್ರೆ, ಲೊಕೇಶನ್ ಇಂದ ಇರಬಹುದು, ಫೋಟೋಸ್ ಎಲ್ಲಾ ನಿಮ್ಗೆ ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ, ಎಲ್ಲ ಪ್ರತಿಯೊಂದನ್ನು ಕಳಿಸ್ತೀರ ಸರ್. ಇದ್ದಿಲ್ದಂಗೆ ಇನ್ನು ಎಲ್ಲಾದ್ರೂ ನಿಮ್ಮ ಪ್ರಾಜೆಕ್ಟ್ಸ್ ಇದೆಯಾ ಸರ್? ಸಪ್ತಗಿರಿ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ವಿ, ಆ ವಿಡಿಯೋ ಯಾರು ನೋಡಿಲ್ಲ ಫ್ರೆಂಡ್ಸ್, ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ, ಅದನ್ನ ಕೂಡ ನೋಡೋದನ್ನ ಮರಿಬೇಡಿ. ಲೇಔಟ್ಗೆ ಬನ್ನಿ, ಡಿಸಿಷನ್ ಮೇಕರ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಲೇಔಟ್ ನೋಡಿ, ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಯಾಕಂದ್ರೆ ಪಿ ಎಂ ಆರ್ ಡಿ ಅಪ್ರೂವ್ ಆಗಿರೋಂತ ಏಕತಾ ಸೈಟ್ಸ್, ಹಾಗೆ ನಮ್ಮ ಚಾನಲ್ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಫಸ್ಟ್ ಬ್ಲಾಕ್ ಅಲ್ಲಿ ಅಲ್ವಾ ಸರ್, ಫಸ್ಟ್ ಬ್ಲಾಕ್ ಅಲ್ಲಿ 50% ರಿಜಿಸ್ಟ್ರೇಷನ್ ಕೂಡ ನಿಮ್ ಕಡೆಯಿಂದ ಮಾಡ್ಕೊಡ್ತೀರಾ. ಓಕೆ, ಮೀನ್ಸ್ ಇದು ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಕೂಡ ಆಗಿದೆ ಫ್ರೆಂಡ್ಸ್. ಬನ್ನಿ, ಲೇಔಟ್ಗೆ ವಿಸಿಟ್ ಮಾಡಿ, ನಿಮ್ಗೆ ಸೈಟ್ಸ್ ಇಷ್ಟ ಆಯ್ತಾ, ಸರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಫೀಸ್ ಇಲ್ಲೇ ಇದೆ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೆಲಮಂಗ್ಲ ಆಫೀಸ್ ಕೂಡ ಇದೆ, ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ಭೇಟಿ ಮಾಡ್ಬೋದು. ಈ ಲೇಔಟ್ಗೆ ನಿಮ್ದು ಯಾವ ಸೈಟ್ ಇಷ್ಟ ಆಯ್ತು ಆ ಸೈಟ್ ನಂಬರ್ನ ಹೇಳಿ, ಲೀಗಲ್ ಡಾಕ್ಯುಮೆಂಟ್ಸ್ ನ ಒಂದ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. 5-10,000 ಪೇ ಮಾಡ್ಬೇಕಾಗುತ್ತೆ. ಯಾಕೆ ಪೇ ಮಾಡ್ಬೇಕಂತ ಹೇಳಿದ್ರೆ, ನಿಮ್ ಯಾವ ಸೈಟ್ ಇಷ್ಟ ಆಗಿದೆ ಅದನ್ನ ಬ್ಲಾಕ್ ಮಾಡೋದಕ್ಕೆ. ಯಾಕಂದ್ರೆ ಒಂದ್ಸಲಿ ಬ್ಲಾಕ್ ಮಾಡಿದ್ರೆ ಅದ್ ನೆಕ್ಸ್ಟ್ ಯಾರಿಗೂ ಬೇರೆಯವ್ರಿಗೂ ತೋರ್ಸಕ್ ಹೋಗಲ್ಲ. ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನಿಮ್ಮ ಲಾಯರ್ಗೆ ಒಂದ್ಸಲಿ ತೋರಿಸಿ, ಒಂದು 10-15,000 ರುಪೀಸ್ ಅಷ್ಟೇ ನಿಮ್ಗೆ ತೊಗೊಳೋದು ಲಾಯರ್ ಫೀಸ್ ಅಂತ ಹೇಳ್ಬಿಟ್ಟು ಪೇ ಮಾಡಿ, ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ. ಲೀಗಲ್ ಎಲ್ಲ ಓಕೆ ಆದಮೇಲೆ ಬನ್ನಿ ಸರ್ಗೆ ಹೇಳಿ, ಇಲ್ಲ ನಿಮ್ಗೆ ಇನ್ನೂ ಏನಾದರೂ ಟೈಮ್ ಬೇಕಾ, ನಿಮ್ಮ ಲಾಯರ್ ಇನ್ನೂ ಏನಾದರೂ ಟೈಮ್ ಜಾಸ್ತಿ ತೊಗೊಳ್ತಾ ಇದ್ರ, ಸರ್ಗೆ ಒಂದ್ಸಲಿ ಜಸ್ಟ್ ಒಂದು ಕಾಂಟ್ಯಾಕ್ಟ್ ಅಲ್ಲಿರಿ, ಸರ್ಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಒಂದ್ ಸ್ವಲ್ಪ ಇನ್ನೊಂದು 5 ಡೇಸ್ ನಮ್ಗೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕಂತ ಕೇಳ್ಕೊಂಡ್ರೆ ಅವ್ರು ಡೆಫಿನೆಟ್ ಆಗಿ ಇನ್ನೊಂದು 5 ಡೇಸ್ ನಿಮ್ಗೆ ಕೊಟ್ಟೆ ಕೊಡ್ತಾರೆ. ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ, ಎಲ್ಲ ಲೀಗಲ್ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಹೋಗ್ಬೋದು ನೀವು. ಮೀನ್ಸ್ ನೀವು ಲೋನ್ಗಾದ್ರೂ ಹೋಗ್ಬೋದು, ಅಪ್ಲೈ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಕ್ಯಾಶ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಕ್ಯಾಶ್ ಅಲ್ಲಿ ಕೂಡ ಹೋಗ್ಬೋದು. ಅಂದ್ರೆ ಇದು ಬಿ ಎಂ ಆರ್ ಡಿ ಅಪ್ರೂವ್ ಆಗಿರೋಂತ ಪ್ರೀಮಿಯಂ ಸೈಟ್ಸ್ ಫ್ರೆಂಡ್ಸ್, ಇದು ಏಕಾತ ಆಗಿರೋಂಥದ್ದು, ಜಿನಿಯನ್ ಆಗಿರೋಂತ ಸೈಟ್ಸ್ ಅಂತಾನೆ ಹೇಳ್ಬೋದು. ಇಷ್ಟೊತ್ತು ಸರ್ ನಮ್ ಜೊತೆ ಇದ್ರು ಸರ್, ಇಷ್ಟೊತ್ತು ಎಲ್ಲ ಇಷ್ಟೊಂದು ಮಾಹಿತಿನ ತಿಳಿಸ್ಕೊಟ್ರಿ ಬೇಸಿಕ್ ಕಮ್ಯುನಿಟೀಸ್ ಇಂದ. ಇಲ್ಲಿ ಪ್ರತಿಯೊಂದು ಲೇಔಟ್ ಒಂದು ಇನ್ಫಾರ್ಮೇಶನ್ ನ ಕೊಟ್ರಿ ನಮ್ಮ ವೀಕ್ಷಕರಿಗೆ. ಸರ್, ಲಾಸ್ಟ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ವೀಕ್ಷಕರಿಗೆ ಹೇಳೋದೇನಂದ್ರೆ, ಇದು ನೀವು ಏನ್ ನೋಡ್ತಾ ಇದ್ರೆ ವಿಡಿಯೋ, ಇದು ಡಿ ಸಿ ಕನ್ವರ್ಷನ್ ಅಲ್ಲ, ರೆವಿನ್ಯೂ ಸೈಟ್ ಅಲ್ಲ, ಇದು ಬಿ ಎಂ ಡಿ ಅಪ್ರೂವ್ಡ್ ಏಕಾತ ಸೈಟ್ಸ್. ಒಂದ್ಸಲಿ ವಿಸಿಟ್ ಮಾಡಿ ಪೇಪರ್ ಚೆಕ್ ಮಾಡ್ಕೊಳ್ಳಿ, ಲೀಗಲ್ ಎಲ್ಲ ಕ್ಲಿಯರ್ ಆಗಿರೋದು. ಸೊ ಬಿ ಎಂ ಡಿ ಅಪ್ರೂವ್ಡ್ ಏಕಾತ, ಒಂದ್ಸಲಿ ವಿಸಿಟ್ ಮಾಡಿ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಸೊ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿದ್ಮೇಲೆ ನೀವು ಡಿಸಿಷನ್ ತಗೊಳಕ್ ಈಸಿ ಆಗುತ್ತೆ. ಥ್ಯಾಂಕ್ ಯು.
ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಒಂದು ಇಷ್ಟೊತ್ತು ನೀವು ಬ್ಯುಸಿ ಇರ್ತೀರಾ, ಹಂಗೆ ಒಂದು ಸ್ವಲ್ಪ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿ ಒಂದು ನಿಮ್ಮ ಲೇಔಟ್ ಇನ್ಫಾರ್ಮೇಷನ್ನ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಬಿ ಎಮ್ ಮಾಡಿ ಅಪ್ರೂವ್ ಆಗಿರೋಂಥ ಒಳ್ಳೆ ಪ್ರೀಮಿಯಮ್ ಸೈಟ್ಸ್ ನಾನೇ ನಿಮ್ಮ ಲೇಔಟ್ನ ಇವತ್ತು ನಮ್ಮ ವ್ಯೂಯರ್ಸ್ಗೋಸ್ಕರ ಇವತ್ತು ತಂದುಕೊಟ್ಟಿದ್ದೀರಾ. ತುಂಬ ಲೇಔಟ್ ಸಖತ್ತಾಗಿದೆ ಸರ್, ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮೀನ್ಸ್ ಎಲ್ಲ ಹತ್ರದಲ್ಲಿ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಕೂಡ ಇದೆ, ಮನೆಗಳು ಕೂಡ ಸಾಕಷ್ಟು ಮನೆಗಳು ಕೂಡ ಆಗಿದೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಹಾಗೆ ಇನ್ನೇನು ಯೋಚನೆ ಮಾಡ್ತೀರಾ ಫ್ರೆಂಡ್ಸ್, ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಸೈಟ್ ವಿಸಿಟ್ ಮಾಡಿ, ಡಿಸಿಷನ್ ಮೇಕರ್ ಜೊತೆ ಬನ್ನಿ, ಸೈಟ್ ವಿಸಿಟ್ ಮಾಡಿ, ನೆಕ್ಸ್ಟ್ ಪ್ರೊಸೀಜರ್ನ ಹೋಗ್ಬೋದು ನೀವು. ಸರ್ ತುಂಬ ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ವೀಕ್ಷಕರೇ.